ಕರ್ನಾಟಕದ ಜನ ವೋಟ್ ಹಾಕಿಲ್ಲ ಅನ್ನೋ ಕೋಪ ಸಿಎಂ ಕುಮಾರಸ್ವಾಮಿಗೆ ಹೋಗಿಲ್ವಾ ಅನ್ನೋ ಪ್ರಶ್ನೆ ಉದ್ಭವವಾಗ್ತಾ ಇದೆ. ಯಾಕೆಂದ್ರೆ ಉತ್ತರ ಕರ್ನಾಟಕದ ಪ್ರವಾಸಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ವಾ? ಪದೇ ಪದೇ ಮೈಸೂರಿಗೆ ಸಿಎಂ ಕುಮಾರಸ್ವಾಮಿ ಹೋಗ್ತಾ ಇದ್ದಾರೆ, ಇವತ್ತು ಮತ್ತೆ ಮೈಸೂರಿಗೆ ಹೆಚ್ಡಿಕೆ ಹೋಗ್ತಾ ಇದ್ದಾರೆ. ಆದ್ರೆ ಉತ್ತರದ ಕಡೆ ಪ್ರವಾಸಕ್ಕೆ ಹೋಗೋದಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ವಾ? ಚುನಾವಣೆಗೂ ಮುಂಚೆ ಹುಬ್ಬಳ್ಳಿಯಲ್ಲಿ ಮನೆ ಮಾಡಿದ್ರು ಕುಮಾರಸ್ವಾಮಿ, ಸಿಎಂ ಆದ ನಂತರ ಹುಬ್ಬಳ್ಳಿಯ ಮನೆಯನ್ನ ಖಾಲಿ ಮಾಡಿದ್ದಾರೆ. ವಾರದಲ್ಲಿ ಎರಡು ದಿನ ಹುಬ್ಬಳ್ಳಿ ಮನೆಯಲ್ಲೇ ಇರ್ತೀನಿ ಅಂದಿದ್ರು. ಆದ್ರೆ ಸಿಎಂ ಆದ್ಮೇಲೆ ನೀವು ನನಗೆ ಮತ ಹಾಕಿಲ್ಲ ಅಂತ ಹೇಳಿದ್ರು. ಆ ಕೋಪ ಇನ್ನೂ ಶಮನವಾಗಿಲ್ವಾ ಅನ್ನೋದು ಪ್ರಶ್ನೆ. ಉತ್ತರ ಕರ್ನಾಟಕದ ಕಡೆಗೆ ಅವರು ಪ್ರವಾಸಕ್ಕೆ ಹೋಗ್ತಾರೆ, ಇನ್ನು ಮುಂದೆ ಅವರು ಅಲ್ಲಿ ಸಾಫ್ಟ್ ಆಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಮತ್ತೆ ಅವರು ಮುಖ ಮಾಡಿರುವಂತದ್ದು ಮೈಸೂರಿನತ್ತ. ಪ್ರತ್ಯೇಕ ರಾಜ್ಯದ ಕೂಗಿನ ವೇಳೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ರು. ಸಿಎಂ ಆದ ನಂತರ ಹುಬ್ಬಳ್ಳಿಯ ಮನೆಯನ್ನ ಖಾಲಿ ಮಾಡಿದ್ರು, ವಾರಕ್ಕೆ ಎರಡು ದಿನ ಇರ್ತೀನಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಆದ್ರೆ ನಂತರ ಅತ್ತ ಮುಖವನ್ನೇ ಹಾಕಿರ್ಲಿಲ್ಲ. ಈಗ ಮತ್ತೆ ಅವರು ಹೋಗ್ತಾ ಇರುವಂತದ್ದು ಮೈಸೂರಿನತ್ತ. ಸಿಎಂ ಆದ್ಮೇಲೆ ನನಗೆ ಮತ ಹಾಕಿಲ್ಲ ಅಂತ ತಮ್ಮ ಆಕ್ರೋಶವನ್ನ ಉತ್ತರ ಕರ್ನಾಟಕ ಜನತೆಯ ಎದುರುಗಡೆ ಹೊರಹಾಕಿದ್ರು. ಅವರು ಒಂದಷ್ಟು ಸರ್ಕಾರಿ ಕಚೇರಿಗಳನ್ನ ಬೆಳಗಾವಿಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಹೇಳಿದ ಹೇಳಿಕೆಗಳೊಂದು, ಮಾಡ್ತಾ ಇರೋದು ಇನ್ನೊಂದು. ಈಗ ಮತ್ತೆ ಮೈಸೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ.